ಹಲೋ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇಲ್ಲಿ ನಿಮಗೆ ಉಚಿತವಾಗಿ 10,000 ಹಣ ಆದರೆ ಸಿಗ್ತಿದೆ. ಯಾರಿಗೆ ಒಂದು ಉಚಿತವಾಗಿ 10,000 ಹಣ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಯಾಕಂದರೆ ಸಾಕಷ್ಟು ಜನರಿಗೆ ಡೌಟ್ ಇದೆ, ಯಾಕೆ ಈ ಒಂದು 10,000 ಹಣ ಕೊಡ್ತಿದ್ದಾರೆ, ನಮ್ಗೆ ಆಲ್ರೆಡಿ ಅಕ್ಕಿ ಬರ್ತಿದೆ, ಮತ್ತೆ ಅದ್ರ ಜೊತೆಗೆ ಏನ್ ಮಾಡ್ತಿದ್ದಾರೆ, ಅಕ್ಕಿ ಕೊಡದೇ ಇರುವಂತಹ ಇದಕ್ಕೆ ನಮ್ಗೆ ಅಮೌಂಟ್ ಅನ್ನು ಉಚಿತ ಅಕ್ಕಿ ಹಣ ಅಂತ ನಮ್ಗೆ ಅದ್ ಬೇರೆ ಸಪರೇಟ್ ಕ್ರೆಡಿಟ್ ಮಾಡ್ತಿದ್ದಾರೆ. ಆದ್ರೆ ಈ ಒಂದು 10,000 ಅಂತ ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಿದ್ದಾರೆ. ಈ ಒಂದು 10,000 ಯಾರಿಗೆ ಬರುತ್ತೆ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು. ಈಗ ಈ ಒಂದು 10,000 ಯಾರಿಗೆ ಬರುತ್ತೆ, ಯಾವ ರೀತಿ ಪಡ್ಕೊಳ್ಳೋದು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ಯಾಕಂದ್ರೆ ನೀವು ಕೊಡೋ ಸಬ್ಸ್ಕ್ರೈಬ್ ಲೈಕ್ ಇಂದಾನೆ ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಕೊಡಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋ ಅನ್ನ ನೋಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂದ್ರೆ ಈ ಒಂದು ಉಚಿತ 10,000 ಹಣ ಯಾರಿಗೆ ಬರ್ತಿದೆ ಅನ್ನೋದಾದ್ರೆ, ನೋಡಿ, ಮೊದಲನೇದಾಗಿ ನಿಮ್ಗೆ ಒಂದು ವಿಷಯ ಆದ್ರೆ ತಿಳಿಸ್ಕೊಡ್ತೀನಿ. ಏನಂದ್ರೆ ಮೊದಲು ನಾವೊಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಏನಂದ್ರೆ ರಾಜ್ಯದಲ್ಲಿ ಟೋಟಲ್ 236 ತಾಲೂಕುಗಳಾದ್ರೆ ಇದಾವೆ, ಅದರಲ್ಲಿ 216 ತಾಲೂಕುಗಳು ಬರಪೀಡಿತ ಎಂದು ಆಲ್ರೆಡಿ ಘೋಷಿಸಲಾಗಿದೆ. ನೀವು ಇದನ್ನ ಯಾವೊಂದು 216 ಡಿಸ್ಟಿಕ್ ಅಂತ ನಾವು ಆಲ್ರೆಡಿ ವಿಡಿಯೋ ಮಾಡಿದೀವಿ, ನೀವು ಹೋಗಿ ನೋಡ್ಕೋಬಹುದು. ಇಲ್ಲ ನೀವು ಗೂಗಲ್ ಅಲ್ಲಿ ಹೋಗಿ ಬರಪೀಡಿತ ತಾಲೂಕುಗಳು ಯಾವಂದ್ರೆ ನಿಮ್ಗೆ ಲಿಸ್ಟ್ ಸಿಗುತ್ತೆ. ಆ ಒಂದು ಏನ್ ಹೇಳಿದ್ರೆ ಅಂದ್ರೆ ಇಲ್ಲಿ 216 ಬರಪೀಡಿತ ತಾಲೂಕುಗಳು ಇರುವ ಕಾರಣದಿಂದ ಈ ಒಂದು ಬರಪೀಡಿತ ತಾಲೂಕುಗಳಿಗೆ ಏನ್ ಮಾಡೋಣ, 10 ಕೆಜಿ ಅಕ್ಕಿ ಕೂಡ ಕೊಡೋಣ ಅಂತಾನು ಸರ್ಕಾರದಿಂದ ನಿರ್ಧಾರ ಮಾಡಿದ್ರು. ಆದ್ರೆ ಅವ್ರಿಗೆ ಅಕ್ಕಿ ಬೇರೆ ಸ್ಟೇಟ್ ಇಂದ ಕೊಟ್ಟಿಲ್ಲ, ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಅವ್ರಿಗೆ 10 ಕೆಜಿ ಆದ್ರೆ ಕೊಡಕ್ ಆಗಿಲ್ಲ, ಅದು ಬೇರೆ ವಿಷಯ. ಈಗ ಇಲ್ಲಿ ಮ್ಯಾಟ್ರ್ ಏನಂದ್ರೆ, ಒಟ್ಟು ಏನ್ ಮಾಡ್ಬೇಕಂದ್ರೆ 33,710 ಕೋಟಿ ಆದ್ರೆ ಬೇಕು. ಏನಕ್ಕೆ ಅಂದ್ರೆ ಬರಪೀಡಿತ ತಾಲೂಕುಗಳಲ್ಲಿ ಇರುವಂತಹ ರೈತರಿಗೆ ಹಣ ಕೊಡುವುದಕ್ಕೆ ಎಷ್ಟು ಬೇಕಂದ್ರೆ 33,710 ಕೋಟಿ ಆದ್ರೆ ಬೇಕು. ಇದರಲ್ಲಿ ರಾಜ್ಯ ಸರ್ಕಾರದಿಂದ ಅವರು ಹಣ ಕೊಡಕ್ಕೆ ರೆಡಿ ಇದ್ರು, ಆದ್ರೆ ಕೇಂದ್ರ ಸರ್ಕಾರದಿಂದ 17,901 ಕೋಟಿ, ಓಕೆನಾ, 17,901 ಕೋಟಿ ಆದ್ರೆ ಬರಬೇಕಿತ್ತು, ಆದ್ರೆ ಕೇಂದ್ರ ಸರ್ಕಾರದಿಂದ ಹಣ ಇನ್ನು ಕೊಟ್ಟಿಲ್ಲಂತೆ. ಆದ್ರಿಂದ ಈಗ ಏನ್ ಮಾಡ್ತಿದ್ದಾರೆ, ರಾಜ್ಯ ಸರ್ಕಾರದಿಂದಾನೆ 33,710 ಕೋಟಿಯನ್ನ ಬಿಡುಗಡೆ ಮಾಡಿ ರೈತರಿಗೆ, ಬರಪೀಡಿತ ತಾಲೂಕುಗಳಲ್ಲಿರುವಂತಹ ರೈತರಿಗೆ ಅವರ ಒಂದು ಬೆಳೆ ಹಾನಿ ಎಷ್ಟಾಗಿದೆ, ಈಗ ಎಷ್ಟು ಎಕರೆಯಲ್ಲಿ ಬೆಳೆ ಹಾನಿ ಆಗಿದೆ ಅದನ್ನೆಲ್ಲ ಬಂದು ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡ್ಬಿಟ್ಟು 10,000 ಅಂತ ಅಲ್ಲ, ನಿಮ್ಗೆ 15,000 ಕೂಡ ಬರ್ಬೋದು, ನಿಮ್ಗೆ ಬೆಳೆ ಹಾನಿ ಎಷ್ಟಾಗಿದೆ ಏನು ಅನ್ನುವಂಥದ್ದೆಲ್ಲ ಅವ್ರು ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಾದ್ಮೇಲೆ ನಿಮ್ಗೆ ಹಣ ಆದ್ರೆ ಕ್ರೆಡಿಟ್ ಮಾಡ್ತಾರೆ. ನಿಮ್ಗೆ ಈಗ ಪ್ರೆಸೆಂಟ್ ಗುಡ್ ನ್ಯೂಸ್ ಏನಂದ್ರೆ 33,710 ಕೋಟಿ ಆದ್ರೆ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಒಂದು ರೈತರಿಗೂ ಒಂದು 10,000 ಹಣ ಆದ್ರೆ ಬರುತ್ತೆ, ಓಕೆನಾ. ಇದು ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟು. ನಿಮ್ಗೆ ಬೇರೆ ಏನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ